ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। ನೀವು ನೋಡ್ತಿದ್ದೀರಾ ಸುದ್ದಿಯ ಸಿಂಹಾಸನ। ನಮ್ಮ ಹಾಸನ ಟಿವಿ ನ್ಯೂಸ್ ಗೆ ಸ್ವಾಗತ। ನಾನು ಕೀರ್ತಿರಾಜ್। ಮೊದಲಿಗೆ ಮುಖ್ಯ ಅಂಶಗಳು। ಯಶಸ್ವಿಯಾಗಿ ನಡೆದ ಬೃಹತ್ ಉದ್ಯೋಗ ಮೇಳ 50 ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಭಾಗಿ। ಕಾಂಗ್ರೆಸ್ ಪಕ್ಷ ಬಲಪಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಜಿಲ್ಲಾದ್ಯಂತ ಅಲ್ಪಸಂಖ್ಯಾತರ ಸಭೆ ಹಾಗೂ ಸಮಾವೇಶ। ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅಬ್ದುಲ್ ಸಮದ್ ಹೇಳಿಕೆ। ಬೇಲೂರಿನ ಕ್ಯಾತನಕೇರಿ ಸಂಕೇನಹಳ್ಳಿ ಮಾರ್ಗ ಗುಂಡಿಮಯ, ಕೂಡಲೇ ರಸ್ತೆ ಸರಿಪಡಿಸುವಂತೆ ಪ್ರತಿಭಟನೆ। ನಗರದ ಸಾಲಗಾಮೆ ರಸ್ತೆ ಬಳಿಯಿರುವ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಅಂಬಿಕೊಳ್ಳಲಾಗಿದ್ದ ಬೃಹತ್ ಉದ್ಯೋಗ ಮೇಳ ಯಶಸ್ವಿಯಾಗಿ ಜರುಗಿತು। ಜಿಲ್ಲಾಡಳಿತ ಹಾಸನ, ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಅಭಿವೃದ್ಧಿ ನಿಗಮ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ 50 ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಪಾಲ್ಗೊಂಡಿದ್ದವು। ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಾಂತರಾಜು ಮಾತನಾಡಿ, ಈ ಉದ್ಯೋಗ ಮೇಳದ ಉದ್ದೇಶ ವಿದ್ಯಾವಂತ ಯುವಜನತೆಗೆ ಉದ್ಯೋಗವನ್ನು ಒದಗಿಸುವುದಾಗಿದೆ। ಈ ಉದ್ಯೋಗ ಮೇಳದಲ್ಲಿ 50 ಕಂಪನಿಗಳಿಂದ ಉದ್ಯೋಗದಾತರು ಆಗಮಿಸಿದ್ದು, ಉದ್ಯೋಗಾಂಶಗಳು ಇದರ ಸದುಪಯೋಗ ಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು। ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ, ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಇಲಾಖೆ ಮತ್ತು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ। ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಈ ದಿನ ಇಲ್ಲಿ ಆಗಮಿಸಿದ್ದಾರೆ। ಸುಮಾರು 50 ಕ್ಕಿಂತ ಹೆಚ್ಚು ಒಂದು ಉದ್ಯೋಗದಾತ ಕಂಪನಿಗಳು ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ। ಇಲಾಖಾ ವತಿಯಿಂದ ನಾವು ವಿವಿಧ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ನೀಡ್ತಾ ಇದ್ದೀವಿ। ವಿವಿಧ ವಿಷಯಗಳ ಕುರಿತು ತರಬೇತಿ ಕೇಂದ್ರಗಳ ಮುಖಾಂತರ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ। ಅದರ ಜೊತೆಗೆ ತರಬೇತಿಗಳ ಜೊತೆಗೆ ಒಂದು ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಒಂದನ್ನ ಈಗ ಇಲಾಖೆ ಲಾಂಚ್ ಮಾಡಿದೆ। ಸದರಿ ಪೋರ್ಟಲ್ನಲ್ಲಿ ಎಲ್ಲಾ ಉದ್ಯೋಗ ಆಕಾಂಕ್ಷಿಗಳು ನೋಂದಾಯಿಸಿಕೊಳ್ಳಲು ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ। ಈ ಒಂದು ಪೋರ್ಟಲ್ನಲ್ಲಿ ಉದ್ಯೋಗದಾತರು ಹಾಗೂ ಉದ್ಯೋಗ ಆಕಾಂಕ್ಷಿಗಳು ವರ್ಚುವಲ್ ಪ್ಲಾಟ್ಫಾರ್ಮ್ ಆಧಾರದಲ್ಲಿ ನೈಜ ಸಮಯದ ಆಧಾರದ ಮೇಲೆ ನೋಂದಣಿ ಮಾಡಿಕೊಂಡು ವಿವಿಧ ಉದ್ಯೋಗ ಅವಕಾಶಗಳನ್ನ ಪಡೀಲಿಕ್ಕೆ ಅವಕಾಶವನ್ನ ಸೃಜನೆ ಮಾಡಲಾಗಿದೆ। ಪ್ರಮುಖವಾಗಿ ಉದ್ಯೋಗಗಳಿಗೆ ಇಂಟರ್ನ್ಶಿಪ್, ಅಪ್ರೆಂಟನ್ಶಿಪ್, ಅದೇ ರೀತಿ ವಿವಿಧ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ। ಈ ರೀತಿ ಅನೇಕ ಕೌಶಲ್ಯ ತರಬೇತಿಗಳನ್ನ ಕೊಡೋದ್ರ ಜೊತೆಗೆ ಒಂದು ಅಭ್ಯರ್ಥಿಗಳಿಗೆ ಉದ್ಯೋಗಗಳನ್ನ ಒದಗಿಸಿಕೊಡ್ಲಿಕ್ಕೆ ಇಲಾಖೆ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದೆ। ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಕೋಕಿಲ, ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೆಂಕಟೇಶ್, ಹಾಸನ ಜಿಲ್ಲಾ ವಾರ್ತಾಧಿಕಾರಿ ವಿನೋದ್ ಚಂದ್ರ, ಕಟಾಯ ಶಿವಕುಮಾರ್, ರೇವತಿ ಸುಧಾಕರ್, ಸಿದ್ದರಾಜು, ಗೀತಾ, ಮಂಜುನಾಥ್, ಪರಮೇಶ್, ಕೋಮಲ ಹಾಗೂ ಇತರರು ಹಾಜರಿದ್ದರು। ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಜಿಲ್ಲೆಯಾದ್ಯಂತ ಅಲ್ಪಸಂಖ್ಯಾತರ ಸಭೆ ಹಾಗೂ ಸಮಾವೇಶಗಳನ್ನು ನಡೆಸಲು ಪೂರ್ವ ತಯಾರಿ ನಡೆಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಸಮಾದ್ ತಿಳಿಸಿದರು। ತಾಲೂಕಿನ ಮಜ್ರಾಬಾದ್ ದರ್ಗಾದ ನೂರಾನು ಶಾದಿ ಮಹಲ್ನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರಮುಖ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಅಲ್ಪಸಂಖ್ಯಾತರ ಪಾತ್ರ ಪ್ರಮುಖವಾಗಿದೆ। ಒಗ್ಗಟ್ಟಿನಿಂದ ಒಂದು ಪಕ್ಷಕ್ಕೆ ಮತ ನೀಡಲು ಅಗತ್ಯ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಹೇಳಿದರು। ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಸಭೆ ಹಾಗೂ ಸಮಾವೇಶಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ। ಈ ನಿಟ್ಟಿನಲ್ಲಿ ಮುಂದಿನ ಸಭೆಯನ್ನು ಅರಸೀಕೆರೆ ತಾಲೂಕಿನಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು। ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ, ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಬೆಂಬಲ ನೀಡುವುದು ಅತ್ಯಗತ್ಯವಾಗಿದೆ, ಈ ಮೂಲಕ ಅಧಿಕಾರದಲ್ಲಿ ನಾವು ಪಾಲುದಾರರಾಗಬಹುದು ಎಂದು ಹೇಳಿದರು। ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಮಂತ್ರಿ ಇಲ್ಲ, ಔಕಾಫ್ ಮಂಡಳಿ ಸಚಿವ, ಅಲ್ಪಸಂಖ್ಯಾತ ನಿಗಮದ ರಾಜ್ಯಾಧ್ಯಕ್ಷರ ಅಲ್ಪಸಂಖ್ಯಾತರಿಲ್ಲ, ಇದರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಗೆ ಸಾಧ್ಯ ಎಂದು ಹೇಳಿದರು। ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಜಿಲ್ಲೆಯ ಎಲ್ಲ ಮುಸ್ಲಿಂ ನಾಯಕರುಗಳನ್ನು, ಪ್ರಮುಖ ನಾಯಕರುಗಳನ್ನು ಕರೆದು
ಚುನಾವಣೆ ಬರ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನಾಗಿರಬೇಕು ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಾವು ಏನನ್ನ ಪಡೆಕೋಬೇಕು ರಾಜ್ಯ ನಾಯಕರುಗಳ ಜೊತೆ ಮಾತಾಡಿ ಅನ್ನುವಂತಕ್ಕಂತ ಪ್ರಮುಖ ವಿಚಾರವನ್ನ ಇತ್ತು ಇವತ್ತು ಇವತ್ತು ಸಭೆಯನ್ನ ಕರೆದಿದ್ವಿ ಈ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆಯಾಗಿದೆ ಮೊದಲನೆಯದಾಗಿ ಪ್ರಾತಿನಿಧ್ಯವನ್ನು ಕೊಂಡುಕೊಳ್ಳತಕ್ಕಂಥದ್ದು ಅಂದರೆ ಪ್ರಾತಿನಿಧ್ಯ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ 90-95% ಓಟನ್ನು ಮಾಡ್ತಾ ಇದ್ದೀವಿ ಈ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೂ ಕೂಡ ಅಷ್ಟೇ ಪ್ರಾತಿನಿಧ್ಯವನ್ನು ಪಕ್ಷದಲ್ಲಿ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಾಗ ನಮ್ಮ ಜಿಲ್ಲೆಗೆ ನಾವೇನು ವಿಶೇಷವಾಗಿ ಒಂದು ವಿಧಾನ ಪರಿಷತ್ ಸ್ಥಾನವನ್ನು ಕೊಡಬೇಕು ಮತ್ತೆ ನಿಗಮ ಮಂಡಳಿ ರಾಜ್ಯ ಮಟ್ಟದ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಜಿಲ್ಲೆಯ ಎಲ್ಲ ಇದರಲ್ಲೂ ನಮ್ಮನ್ನು ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳನ್ನು ವಿಚಾರ ವಿನಿಮಯ ಮಾಡಿ ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಬಂದಿರತಕ್ಕಂಥವ್ರು ಎಲ್ಲರೂ ಮಾತಾಡಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ಮೊಹಮ್ಮದ್ ಆರಿಫ್, ಕೊಲ್ಲಹಳ್ಳಿ ಸಲೀಂ, ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷ ಮುಜಾಹಿದ್ ಪಾಷಾ, ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿ ಖಾಲಿದ್ ಮನ್ಸೂರ್, ಅಮ್ಜಜ್ ಖಾನ್, ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಫೈರೋಸ್ ಗಾಂಧಿ, ಮಿರ್ಜಾ ಮದರ್, ತಾಲೂಕು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಸೈಯದ್ ಮುಫೀಸ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನದೀಮ್, ಹಾಸನ ನಗರಸಭೆ ಮಾಜಿ ಸದಸ್ಯ ಖಯೂಮ್, ಬೇಲೂರು ಪುರಸಭೆ ಸದಸ್ಯ ಜುಬೇರ್, ಸುಭಾನ್ ಶರೀಫ್, ಕೊನನೂರು ಗ್ರಾಮ ಪಂಚಾಯಿತಿ ಸದಸ್ಯ ಜಾಕಿರ್ ಪಾಷಾ, ಇಬ್ರಾಹಿಂ ಮುಸ್ತೀಂ, ಅರಸೀಕೆರೆ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಗೌಸ್ ಖಾನ್, ಹೊಳೆನಸೀಪುರ ಅಧ್ಯಕ್ಷ ಬಾಬು, ಚನ್ನರಾಯಪಟ್ಟಣ ಅಧ್ಯಕ್ಷ ಸಮೀಹುಲ್ಲಾ, ಆಲೂರು ಅಧ್ಯಕ್ಷ ಸರ್ವರ್ ಪಾಷಾ, ಹಾಸನ ಅಧ್ಯಕ್ಷ ಇಕ್ಬಾಲ್ ಶರೀಫ್, ರಾಜ್ಯ ಅಲ್ಪಸಂಖ್ಯಾತರ ಘಟಕ ಉಪಾಧ್ಯಕ್ಷ ಫಾರೂಕ್ ಕೊಪ್ಪಲು, ಅರಕಲಗೂಡು ಜಮೀರ್ ಪಾಷಾ ಮುಂತಾದವರು ಹಾಜರಿದ್ದರು. ಬೇಲೂರಿನ ಕ್ಯಾತನಕೆರೆ ಸಂಕನಹಳ್ಳಿ ರಸ್ತೆ ಮಾರ್ಗದ ಕೋಮಾರನಹಳ್ಳಿಯಿಂದ ಮಲ್ಲಾಪುರದವರೆಗಿನ ರಸ್ತೆ ಗುಂಡಿಮಯವಾಗಿದ್ದು ಕೂಡಲೇ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಪ್ರತಿಭಟಿಸಿದರು. ಕೋಮರನಹಳ್ಳಿ ರಸ್ತೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಶಾಸಕರು, ಅಧಿಕಾರಿಗಳು ಹಾಗೂ ಗಣಿ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿದರು. ಸವಾಸಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶೇಖರ್ ಗೌಡ ಮಾತನಾಡಿ, ಅಡಗೂರಿಂದ ಬೇಲೂರಿಗೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆ ಇದಾಗಿದ್ದು ಮಧ್ಯದಲ್ಲಿ 3 ಕಿಲೋಮೀಟರ್ ರಸ್ತೆ ತುಂಬೆಲ್ಲ 4-5 ಅಡಿ ಗುಂಡಿ ಬಿದ್ದು ಕೆಸರು ಗದ್ದೆಯಂತಾಗಿದೆ ಎಂದರು. ಇದರಿಂದ ಬಸ್ ಸಹ ಬಾರದಂತಾಗಿತ್ತು. ವಯೋವೃದ್ಧರು ಹಾಗೂ ವಿದ್ಯಾರ್ಥಿಗಳು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ವ್ಯಾಪ್ತಿಗೆ ಒಂದು ಸಂಬಂಧಪಟ್ಟಂಗೆ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಇವತ್ತು ಈ ಹಾಳಾಗಿರುವಂಥ ರಸ್ತೆ, ಯಾಕೆಂದರೆ ಇದು ಅಡಗೂರಿಂದ ಸಂಕೇನಹಳ್ಳಿ ಅಪ್ ಟು ಬೇಲೂರವರೆಗೂ ಸಂಪರ್ಕ ಕಲ್ಪಿಸುವಂಥ ಏಕೈಕ ರಸ್ತೆ ಇದಾಗಿರೋದ್ರಿಂದ ಇಲ್ಲಿ ಸುಮಾರು 10-15 ಜನಗಳು ಇಲ್ಲಿ ಓಡಾಡೋದಂಥ ದಿನನಿತ್ಯ ಓಡಾಡಬೇಕಾದಂಥ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ಈ ರಸ್ತೆ ಆಳು ಬಿದ್ದಿರೋದಕ್ಕೆ ನಾವು ಇವತ್ತೊಂದು ಹೋರಾಟ ಇಟ್ಕೊಂಡಿದ್ದೀವಿ. ಈ ರಸ್ತೆ ಆಳು ಬಿದ್ದಿರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋವಂಥ ಒಂದು ಏನು 60-70 ಟನ್ಗಳ ಲಾರಿಗಳನ್ನ ನನಗೆ ಲೋಡ್ ಮಾಡ್ಕೊಂಡು ಪ್ರತಿನಿತ್ಯ 10-15 ಟನ್ಗಳನ್ನ ಹೊಡಿತಾ ಇರೋದು ಈ ಒಂದು ಎಂಥ ಕ್ವಾಲಿಟಿ ಇದ್ದ ರಸ್ತೆಗಳು ಹಾಳಾಗಕ್ಕೆ ಮೇನ ಮೂಲ ಕಾರಣ ಆಗಿದೆ. ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಗಣಿಗಾರಿಕೆ ಸಂಬಂಧಪಟ್ಟ ಓನರ್ಗಳಾಗಲಿ ಮ್ಯಾನೇಜರ್ ಆಗಲಿ ಅವ್ರದ್ದು ಕೇಳಿದಾಗ ಅವ್ರ ಹತ್ರದಿಂದ ಒಂದು ಯಾವುದೇ ಸರದ ಒಂದು ಉತ್ತರ ಸಿಕ್ಕಿಲ್ಲ ನಮಗೆ. ನಮ್ಮ ಪಂಚಾಯತಿ ಯಾವುದೇ ಸರದ್ದು ಅದ್ರ ಪಂಚಾಯತಿಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ನಮ್ಮ ಸಾರ್ವಜನಿಕರಲ್ಲೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ 60-70 ಟನ್ನು ಯಾವ ರೀತಿ ಅಕ್ರಮವಾಗಿ ನಡೆಸ್ಕೊಂಡು ಲಾರಿಗಳಲ್ಲಿ ತುಂಬಿಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೂ ನಮಗೆ ಮಾಹಿತಿ ಬಂದಿಲ್ಲ. ಆಗಿರೋದ್ರಿಂದ ಈ ರೋಡ್ ಹಾಳಾಗ ಕಾರಣ ಮೇಯ್ನ್ ಆಗಿ ಲಾರಿನಲ್ಲಿ ಅತಿ ಭಾರ ವಸ್ತುಗಳನ್ನ ಕಲ್ಲುಗಳನ್ನ ತುಂಬಿಕೊಂಡು ಓಡಾಡ್ತಾ ಇರೋದು ಮೊದಲನೇ ಕಾರಣ ಆಗಿದೆ. ಮತ್ತು ಇಲ್ಲಿ ಹೆಚ್ಚಿನ ಬ್ಲಾಸ್ಟ್ಗಳು ನಡೀತಾ ಇದೆ, ಹಾಗಾಗಿ ದಲಿತರುಗಳ ಮನೆ 5-6 ಮನೆಗಳು ಡ್ಯಾಮೇಜ್ ಆಗಿದೆ. ಸವಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾರ್ವತಮ್ಮ, ಜಗದೀಶ್, ಮಲ್ಲೇಶ್, ಕೋಮರನಹಳ್ಳಿ ಗ್ರಾಮಸ್ಥರಾದ ನಾಗರಾಜ್, ಗಿರೀಶ್, ಟೈಲರ್ ಜಗದೀಶ್, ಮಲ್ಲಿಕಾರ್ಜುನ, ಸರ್ವಮಂಗಳ ಇನ್ನಿತರು ಹಾಜರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 19ಕ್ಕೆ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೆಕೆರೆ ರವಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಭಾರತ ಸರ್ಕಾರವು ಕೃಷಿ ಕಾಯ್ದೆಯನ್ನು ಜಾರಿಗೆ ತರಲು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿತು. ನಂತರದಲ್ಲಿ ರೈತರ ಪ್ರತಿಭಟನೆ ಮೂಲಕ ಶಾಸನಬದ್ಧವಾಗಿ ವಾಪಸ್ ಪಡೆಯಲಾಗಿದೆ. ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾದ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ಅದನ್ನು ವಾಪಸ್ ಪಡೆಯುವ ಬದಲು ಆ ಕಾನೂನುಗಳನ್ನು ಜಾರಿಗೆ ತರುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದರು. ಮಸೂದೆಗಳನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿತ್ತು, ಅದರ ವಿರುದ್ಧ ಏನು ದೊಡ್ಡ ರೈತ ಚಳವಳಿಗೆ ಎದುರಿ ಸಂವಿಧಾನಾತ್ಮಕವಾಗಿ ಶಾಸನಬದ್ಧವಾಗಿ ಕೇಂದ್ರ ಸರ್ಕಾರ ಈ 3 ಕೃಷಿ ಮಸೂದೆಗಳನ್ನು ವಾಪಸ್ ತಗೊಳ್ತು. ಅದೇ ಮಾರ್ಗವಾಗಿ ನಮ್ಮ ಕರ್ನಾಟಕ ಸರ್ಕಾರ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳ
ಒಂದು ಏನಿದೆ ಆ ಒಂದು ಸುಗ್ರೀವಾಜ್ಞೆ ಮೂಲಕ ಈ ಒಂದು ಕೃಷಿ ಮಸೂದೆಗಳನ್ನು ಕರ್ನಾಟಕದಲ್ಲಿ ಜಾರಿ ಮಾಡಿತ್ತು ಆದರೆ ನಾವು ಅದರ ವಿರುದ್ಧ ಚಳವಳಿಯನ್ನು ಮಾಡುತ್ತಾ ಬಂದಿದ್ದೇವೆ ಮತ್ತೆ ಅದಾದ್ಮೇಲೆ ಎಸ್ ಆರ್ ಬೊಮ್ಮಾಯಿಯವರು ಓದು ಸೂರಸರ ಏನು ಒಂದು ಏನು ಆ ಇಬ್ಬರಿಯ ಸಂದರ್ಭದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ನಾವು ದೊಡ್ಡ ಚಳವಳಿಯ ರೂಪಿಸಿ ಮೂರು ದಿನಗಳ ಕಾಲ ಅಲ್ಲಿ ಒಂದು ಚಳವಳಿ ಮಾಡಿದೋ ನಮ್ಮ ಚಳವಳಿಗೆ ಅವರು ಮುಡಿದು ನಮ್ಮನ್ನ ಕರೆಸಿ ಇವರು ಬೊಮ್ಮಾಯಿಯವರು ನನ್ನ ಜೊತೆ ಕೂತು ನಾವು ರೈತರ ಪರ ಇದ್ದೀವಿ ಈ ಕೃಷಿ ಮಸೂದೆಗಳನ್ನು ಶೀಘ್ರದಲ್ಲೇ ನಾವು ಏನು ವಿರೋಧ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ನಾವು ವಾಪಸ್ಸನ್ನ ತಗೊಳ್ತೀವಿ ಅಂತ ಅಂದಮೇಲೆ ಆ ಚಳವಳಿಯನ್ನು ಅಲ್ಲಿ ಬಿಟ್ಟು ಅವರ ಒಂದು ನಂಬಿಕೆಯಲ್ಲಿ ನಾವು ಆ ಮಸೂದೆಗಳನ್ನು ವಾಪಸ್ ಹಾಕಿ ಹಾಗೆ ಆಗುತ್ತಿದ್ದ ನಂಬಿ ನಾವು ಬಂದೆವು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ಖಜಾಂಚಿ ನಾಗಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಗೊಪ್ಪಳು ಜೈರಾಮ್, ರಾಜ್ಯ ಸಂಚಾಲಕ ಸಾದಿಕ್, ತಾಲೂಕು ಅಧ್ಯಕ್ಷ ಅಣಚಿನಹಳ್ಳಿಕೆ ವೆಂಕಟೇಶ್, ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ತಿಮ್ಮಣ್ಣ ಇತರರು ಹಾಜರಿದ್ದರು. ಇಂದಿನ ಸ್ಪರ್ಧಾ ಯುಗದಲ್ಲಿ ಕ್ರೀಡೆಯಾಗಲಿ ಶಿಕ್ಷಣವಾಗಲಿ ಕಠಿಣ ಪರಿಶ್ರಮದಿಂದ ಮಾತ್ರ ಪ್ರತಿಫಲ ಸಿಗುತ್ತದೆ ಎಂದು ಏಕಲವ್ಯ ಪ್ರಶಸ್ತಿ ವಿಜೇತ ಶೇಷೇಗೌಡ ಅವರು ಅಭಿಪ್ರಾಯಪಟ್ಟರು. ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಶನಿವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸ್ಕಾಲರ್ಸ್ ವರ್ಷಾಲಿಯ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಹಾಸನ ನಗರದ ಇದೇ ಮೈದಾನದಲ್ಲಿ ಆಡಿ ಬೆಳೆದಿದ್ದೇನೆ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಷ್ಯಾ ಕಪ್ ಕ್ರೀಡಾಕೂಟದಲ್ಲಿ ಭಾರತದಿಂದ ಭಾಗವಹಿಸಿದ್ದು ಇದಾದ ಮೇಲೆ ಏಕಲವ್ಯ ಅವಾರ್ಡ್ ಪಡೆದೆ. ನಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವವರೆಗೂ ನಿರಂತರ ಪ್ರಯತ್ನ ಮುಂದುವರಿಯಬೇಕು ಎಂದರು. ನನ್ನ ಇವತ್ತು ದಿ ಸ್ಕಾಲರ್ ಸ್ಕೂಲ್ ತಂಡದವರು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ನನಗೆ ಬಹಳ ಸಂತೋಷ ಆಗುತ್ತೆ. ಒಂದು ಸ್ಪೋರ್ಟ್ಸ್ ಡೇ ಒಂದು ಹಾಸನ್ ತಾಲೂಕಲ್ಲಿ ಒಂದು ಗ್ರ್ಯಾಂಡ್ ಆಗಿ ನಡೆಸ್ತಾ ಇದ್ದಾರೆ ದಿ ಸ್ಕಾಲರ್ಸ್ ತಂಡ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ನನಗೆ ಹಾಸನ್ ಅಲ್ಲಿ ನಾನು ಇದೇ ಗ್ರೌಂಡ್ ಅಲ್ಲಿ ಆಡಿ ಬೆಳೆದಿದ್ದು. ಈ ಗ್ರೌಂಡ್ ಅಲ್ಲಿ ನನಗೂ ಆಸೆ ಇದೆ ಒಂದು ಈ ಗ್ರೌಂಡ್ ಅಲ್ಲಿ ಒಂದು ಟರ್ಫ್ ಆಗ್ಬೇಕು ಅಂತ. ಯಾಕಂದ್ರೆ ಈಗ ಬೆಳಿತಾರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಒಂದು ಟರ್ಫ್ ಇಂದ, ಮುಂದೆ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಈಗೊಂದು ಕೇಳ್ಪಟ್ಟೆ ಪೇ ಅಂಡ್ ಪ್ಲೇ ಅಂತ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಗ್ರಾಮೀಣ ಮಕ್ಕಳು ತುಂಬಾ ಬಡತನದಿಂದ ಬಂದಿರ್ತಾರೆ, ಅವ್ರಿಗೆ ಪೇ ಮಾಡಿಬಿಟ್ಟು ಆಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅದನ್ನ ರದ್ದುಪಡಿಸೋದ್ರಿಂದ ನನಗೆ ಅನುಕೂಲ ಅನಿಸುತ್ತೆ, ಮಕ್ಕಳಿಗೆ ಬಡ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ನನ್ನ ಪ್ರಕಾರ. ಮತ್ತೆ ಪ್ರತಿಯೊಬ್ರು ಈಗಿನ ಫ್ಯೂಚರ್ ಮಕ್ಕಳು ಹಾರ್ಡ್ ವರ್ಕ್ ಮಾಡಿ, ಎಜುಕೇಶನ್ ಆಯ್ತು ಇಲ್ಲ ಸ್ಪೋರ್ಟ್ಸ್ ಆಯ್ತು ಪ್ರತಿಯೊಂದರಲ್ಲೂ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಸ್ಕಾಲರ್ಸ್ ವರ್ಷಾಲಿಯ ಮುಖ್ಯಸ್ಥರು ಹೆಚ್ ಎನ್ ಚಂದ್ರಶೇಖರ್, ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್, ತರಬೇತುದಾರ ಹೆಚ್ ಪಿ ರವೀಶ್, ಹಾಕಿ ಕ್ರೀಡೆಯ ತರಬೇತುದಾರ ರವಿಶಂಕರ್ ಇತರರು ಪಾಲ್ಗೊಂಡಿದ್ದರು. ರಮ್ಯ ಮತ್ತು ಅನುಷಾ ಪ್ರಾರ್ಥಿಸಿದರು. ಶಿಕ್ಷಕಿ ಆಶಾರಾಣಿ ಸ್ವಾಗತಿಸಿದರು. ಹಾಸನ ನಗರದ ನಿವಾಸಿ ಅವಿಜ್ಞಾ ಬೋಬತ್ತಿ ಅವರು ಅಂತಾರಾಷ್ಟ್ರೀಯ ದೇಹದಾಯಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನ ಗಳಿಸುವುದರ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಹೆಣ್ಣು ಮಕ್ಕಳೆಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ ಎಂಬುದನ್ನು ಈಗಾಗಲೇ ಎಲ್ಲ ಕ್ಷೇತ್ರದಲ್ಲೂ ಸಾಬೀತುಪಡಿಸಲಾಗಿದೆ. ಅವಿಜ್ಞಾ ಬೋಬತ್ತಿ ಮೂಲತಃ ಹಾಸನದ ಕುವೆಂಪು ನಗರದಲ್ಲಿ ವಾಸಿಸುತ್ತಿದ್ದು ಇವರ ತಂದೆ ಪಿಎಸ್ ಆನಂದ್, ತಾಯಿ ಜ್ಯೋತಿ ಆನಂದ್. ಇವರು ಬೆಂಗಳೂರಿನ ಎಂಎಸ್ ರಾಮಯ್ಯ ಎಂಬ ಕಾಲೇಜಿನಲ್ಲಿ ಎಂಎಸ್ಸಿ ಬಯೋಕೆಮಿಸ್ಟ್ರಿನಲ್ಲಿ ಉನ್ನತ ಅಂಕಗಳಿಂದ ತೆರೆಗಡೆ ಹೊಂದಿದ್ದಾರೆ. ಕಲಿಕೆಗೆ ಎಲ್ಲೂ ಅಡೆತಡೆಯಾಗದೆ ಪಿಜಿಯಲ್ಲಿ ವಾಸಿಸುತ್ತಾ ತನ್ನ ಆಹಾರ ಮತ್ತು ವ್ಯಾಯಾಮವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಈ ಒಂದು ದೇಹದಾಯಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ದೇಹದಾಯಕ ಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿಯಾಗಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹಾಗೂ ಪಾಕಿಸ್ತಾನದ ವಿರುದ್ಧ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟಿಸಿದ ಅವರು, ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪಾಕಿಸ್ತಾನ ವಿದೇಶಾಂಗ ಸಚಿವ ಬಿಲ್ವಾಲಾ ಬೋಟೋ ಹೇಳಿಕೆ ಖಂಡಿಸಿದರು. ವಿಶ್ವವೇ ಮೆಚ್ಚಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲ್ವಾಲ್ ಬೋಟೋ ಅವರು ಅಸಹ್ಯಕರ ಮತ್ತು ಅಸಂಸ್ಕೃತ ಟೀಕೆಗಳನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತದೆ ಎಂದರು. ಬಿಲ್ವಾಲಾ ಬೋಟೋ ಅವರು ನಮ್ಮ ದೇಶದ ಮೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂತ ಈ ಒಂದು ಇದನ್ನ ನಾವು ಅವರ ಬಗ್ಗೆ ಮತ್ತು ಪಾಕಿಸ್ತಾನ ಬಗ್ಗೆ ಖಂಡಿಸ್ತಾ
ಇವತ್ತು ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಮೋದಿಯವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಇಡೀ ಪ್ರಪಂಚ ಇವತ್ತು ಇಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಪಾಕಿಸ್ತಾನ ಒಂದು ದೊಡ್ಡ ಕೃತ್ಯವನ್ನ ಎಸಗಿರುವಲ್ಲಿ ಬಹುಪಾಲ ಇದೆ ಅಂತಕ್ಕಂಥದ್ದನ್ನು ಇವತ್ತು ಎದ್ದು ಕಾಣ್ತಾ ಇದೆ. ಇವತ್ತು ಆ ಬೂಟಾ ಇದನ್ನಲ್ಲ ಮಾಯಿ ಬೂಟಾ ಅಂತಕ್ಕಂಥವನು ಪ್ರಧಾನಿಯವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ವಿಶೇಷವಾಗಿ ಇವತ್ತು ಅವನನ್ನ ಇಡೀ ಪಾಕಿಸ್ತಾನ ಇರ್ಬೋದು ಇಡೀ ಇದರಲ್ಲಿ ಅವನು ಲಾರಿ ಪಪ್ಪಿ ಅಂತಕ್ಕಂಥದ್ದು ಕರೆಯೋದಕ್ಕೆ ಆ ಮಾತು ಹೇಳಲಿಕ್ಕೆ ಇವತ್ತು ಅದು ಸರಿಯಾದ ಒಂದು ಮಾತು ಅಂತಕ್ಕಂಥದ್ದನ್ನು ನಾವು ಇವತ್ತು ಇದು ಮಾಡಬೇಕಾದ ಬಂಧುಗಳೇ. ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್ ಪಿ ಸುರೇಶ್, ನಗರಸಭೆ ಅಧ್ಯಕ್ಷ ಆರ್ ಮೋಹನ್, ಬಿಜೆಪಿ ನಗರ ಮಂಡಳದ ಅಧ್ಯಕ್ಷ ವೇಣುಗೋಪಾಲ್, ಪಕ್ಷದ ಮುಖಂಡ ರೇಣುಕುಮಾರ್, ಎಚ್ ಎನ್ ನಾಗೇಶ್, ಚನ್ನಕೇಶವ, ರತ್ನ, ಶೋಭನ್ ಬಾಬು, ದಿನೇಶ್ ಇತರರು ಹಾಜರಿದ್ದರು. ಮನುಷ್ಯನಲ್ಲಿ ತಾಳ್ಮೆ ಇದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರಿ ಮುಟ್ಟಬಹುದು ಎಂದು ಏಷ್ಯಾ ಕಾರ್ಯನಿರತ ಪತ್ರಕರ್ತ ಸಂಘದ ಸಂಚಾಲಕ ಎಚ್ ಪಿ ಮದನ್ಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಚನ್ನಕೇಶವ ದಾಸೋಹ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಕಲಾಸೇವಾ ಟ್ರಸ್ಟ್ ವತಿಯಿಂದ ಸಂಜೀವ ಧ್ವನಿಸುರುಳಿ ಕ್ಯಾಸೆಟ್ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪುಟ್ಟ ಬಾಲಕ ಸಂಜೀವ ಚಿಕ್ಕ ವಯಸ್ಸಿನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಂಗಳವಾದ್ಯ ಸಂಗೀತದಲ್ಲಿ ಮಹತ್ತರವಾದ ಕಾರ್ಯ ಸಾಧನೆಯಲ್ಲಿ ಮುನ್ನುಗ್ಗುತ್ತಿದ್ದಾನೆ. ಸಂಜೀವ ಆಧುನಿಕತೆಗೆ ಹೊಂದಿಕೊಂಡು ಕಾಲಕಾಲಕ್ಕೆ ಸಂಗೀತದಲ್ಲಿ ಬದಲಾವಣೆ ಆಲೋಚನೆ ಮಾಡಿದರೆ ಉತ್ತಮ ಗುರಿ ಮುಟ್ಟಲು ಸಹಕಾರಿಯಾಗಲಿದೆ ಎಂದು ಶುಭ ಹಾರೈಸಿದರು. ಕ್ಷೇತ್ರದಲ್ಲಿ ಸಹ ಸಾಧನೆಯನ್ನು ಮಾಡಿದ ಜೊತೆಗೆ ತನ್ನ ಮಗನು ಮಾತ್ರ ಈ ಕ್ಷೇತ್ರದಲ್ಲಿ ಅವರು ಉಳಿದಿರುತ್ತಾ ಇಲ್ಲ, ಮಗನು ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಎಲ್ಲೋ ಒಂದು ಕಡೆ ಒಂದು ಸ್ವಾರ್ಥ ಅನ್ನೋದಿರೋದು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಅವರಿಗೋಸ್ಕರ ತರಬೇತಿಯನ್ನು ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಈ ಒಂದು ವಾದ್ಯವನ್ನು ಕಲಿಸುವ ಮೂಲಕ ಅವರು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಸಂಗೀತ ಲೋಕಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ನಾನು ತಾಲೂಕು ಆಡಳಿತ ಪರವಾಗಿ ಹೃದಯಪೂರ್ವಕ ಗೌರವಿಸುವ ಸಂಜಯ್ ಅವರು ಸಹ, ಯಾಕೆಂದ್ರೆ ಆಸಕ್ತಿ ಬೇಕು, ಕೇವಲ ಕಲಿಸಿದ್ದಾಗಲ್ಲ, ಅಂತ ಒಂದು ಆಸಕ್ತಿಯನ್ನು ಹೊಂದಿದಂತಹ ಸಂಜಯ್ ಅವರನ್ನ ತಿದ್ದಿ ತೀಡಿ ಇವತ್ತ ನನ್ನ ತಾಲೂಕಿಗೆ ಈ ಒಂದು ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಧ್ವನಿಸುರುಳಿಯನ್ನು ಬಿಡುಗಡೆ ಮಾಡತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಲಿಂಗೇಶ್, ಪುರಸಭೆ ಅಧ್ಯಕ್ಷ ಚಾನಹದಾನಿ, ಲಕ್ಷ್ಮೀಮಂಗಳ ವಾದ್ಯ ಕಲಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿರ್ದೇಶಕ ಎಚ್ಎಂ ದಯಾನಂದ್, ಸ್ವಿಂಗ್ ಸೇವಾ ಸಂಸ್ಥೆಯ ನಾಮದೇವ ನಾಗರಾಜ್, ಸಂಗೀತ ಶಿಕ್ಷಕಿ ಶ್ರೀ ವಿದ್ಯಾಶ್ರೀಹರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಪ್ರಕಾಶ್, ಹಾಸನ ನಗರ ಸಭೆ ಸದಸ್ಯ ದಯಾನಂದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಒಳೇಶ್ಪುರ ಗ್ರಾಮೀಣ ಭಾಗದ ಶೈಕ್ಷಣಿಕ ಮಟ್ಟ ಸುಧಾರಿಸಲು ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ನೀಡಬೇಕು ಎಂದು ಅರಕಲಗೂಡು ಕ್ಷೇತ್ರದ ಶಾಸಕ ಎಟಿ ರಾಮಸ್ವಾಮಿ ಅಭಿಪ್ರಾಯಪಟ್ಟರು. ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ವ್ಯಾಪ್ತಿಯ ನೀಡುವನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹೆಚ್ಚುವರಿ ಶಾಲಾ ಕೊಠಡಿ ನಿರ್ಮಾಣದ ಶಂಕುಸ್ಥಾಪನೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಶೈಕ್ಷಣಿಕ ವ್ಯವಸ್ಥೆ ಉತ್ತಮವಾಗಲು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಶ್ರಮ ವಹಿಸಬೇಕಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಪೈಪೋಟಿಯನ್ನು ನೀಡಬೇಕಾದರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸೌಲಭ್ಯಗಳನ್ನು ಮತ್ತು ಶಿಕ್ಷಣ ಕಲಿಯುವ ವಾತಾವರಣವನ್ನು ಉನ್ನತೀಕರಿಸಬೇಕು. ಗ್ರಾಮೀಣ ವಿದ್ಯಾರ್ಥಿಗಳು ಸಾಮಾಜಿಕ ನೈತಿಕ ಮಟ್ಟದಲ್ಲಿ ಹೆಚ್ಚು ಪ್ರಬುದ್ಧರಾಗಿದ್ದಾರೆ ಎಂದರು. ಎವಿಕೆ ಕಾಲೇಜು ಶಿಕ್ಷಣ ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ಹಳೆಯ ವಿದ್ಯಾರ್ಥಿಗಳ ಸಹಕಾರ ಅತ್ಯಗತ್ಯ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಆರ್ಟಿ ಪ್ರತಿಮಾ ದೇವಿ ಮನವಿ ಮಾಡಿದರು. ನಗರದ ನಗರ ಬಸ್ ನಿಲ್ದಾಣದ ಬಳಿ ಇರುವ ಎವಿ ಕಾಂತಮ್ಮ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಶನಿವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸ್ನೇಹಕೂಟ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, 1967 ಪ್ರಾರಂಭಿಸಿರುವ ಎವಿಕೆ ಕಾಲೇಜು ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದರ ಜೊತೆಯಲ್ಲಿ ಮೌಲ್ಯಧಾರಿತ ಶಿಕ್ಷಣ ಕೊಡುತ್ತಾ ಯಶಸ್ವಿಯಾಗಿ ಮುಂದುವರೆದುಕೊಂಡು ಬಂದಿದೆ ಎಂದರು. ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ ಏನೇನು ಮಾಡಬಹುದು ಅನ್ನುವಂತ ಒಂದು ಚರ್ಚೆ ಮಾಡಿ ಈ ಒಂದು ಸಭೆ ಹೆಚ್ಚು ನನಗೆ ಅನ್ಸುತ್ತೆ ಹೆಚ್ಚು ಪ್ರಯೋಜನಕಾರಿ ಆಗಬಹುದು, ಒಳ್ಳೆಯ ಒಂದು ಫಲ ಇದರಿಂದ ಹೊರಗೆ ಬರಬಹುದು ಅನ್ನುವಂತ ನಿರೀಕ್ಷೆ ನನಗಿದೆ. ಅದನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಂದ. ಹೀಗಾಗಿ ಮುಂದೆ ಏನು ಚರ್ಚೆ ಪ್ರಾರಂಭ ಆಗುತ್ತೆ ನೋಡೋಣ, ನಿಮ್ಮಿಂದ ಏನು ಸಲಹೆ ಸೂಚನೆಗಳು ಬರ್ತದೆ, ನಾವು ಅದರಲ್ಲಿ ಏನನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಹೇಗೆ ಮಾಡ್ಬೋದು, ಇವೆಲ್ಲ ರೂಪುರೇಷೆಗಳನ್ನು ನಾವೀಗ ಇಲ್ಲಿ ಮಾಡಿಕೊಂಡು ಮುಂದೆ ಈ ರೀತಿಯಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋಣ. ಹೀಗಾಗಿ ನಿಮ್ಮೆಲ್ಲರ ಒಂದು ಬೆಂಬಲವನ್ನು ನಾನು ಈ ಮೂಲಕ ಕೋರ್ತಾ ಇದ್ದೇನೆ, ಬೆಂಬಲ ಕೊಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೀಗಾಗಿ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿನಿಯರ ಸಂಘದ ಅಧ್ಯಕ್ಷೆ ಪ್ರೊಫೆಸರ್ ಎಸ್ ಎಚ್ ವಾರಿಜಾ,
ಉಪಾಧ್ಯಕ್ಷೆ ತಾರಾ ಚಂದನ್, ಖಜಾಂಚಿ ಪ್ರೊಫೆಸರ್ ನಸ್ರೀನ್ ಫಾತಿಮಾ ಭಾನು, ಬಾರ ಸೇವಾತಳ ವಲಯ ಸಂಘಟಕರಾದ ವಿಎಸ್ ರಾಣಿ, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಜೆ ಶೈಲಜಾ ಕುಮಾರಿ, ವಕೀಲರಾದ ಪುಷ್ಪ ಕೆಂಚಪ್ಪ, ಎಸ್ಕೆಎಂ ಆಯುರ್ವೇದ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಧನ್ಪಾಲ್ ಇತರರು ಹಾಜರಿದ್ದರು. ವಿಶೇಷ ಚೇತನರ ಸೌಲಭ್ಯಕ್ಕೆ ಇಲಾಖೆಗಳ ಅಧಿಕಾರಿಗಳು ಮೊದಲು ಆದ್ಯತೆ ನೀಡಿ ಸ್ಪಂದಿಸಬೇಕೆಂದು ಜಿಲ್ಲಾ ವಿಕಲಚೇತನರ ಇಲಾಖೆಯ ಅಧಿಕಾರಿಯಾದ ಅನುಪಮಾ ಅವರು ತಿಳಿಸಿದರು. ಶನಿವಾರ ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ ವಿಶೇಷ ಚೇತನರ ಒಕ್ಕೂಟ ಸಮಿತಿ ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಬೇರೆ ತಾಲೂಕುಗಳಿಗಿಂತ ಸಕಲೇಶ್ಪುರದಲ್ಲಿ ಬಹಳ ಉತ್ಸಾಹದಿಂದ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದು ಸಂತೋಷ ತಂದಿದೆ ಎಂದರು. ಅವತ್ತು ಎಲ್ಲ ನಮ್ಮ ಇಲಾಖೆಯ ಕಾರ್ಯಕರ್ತರು ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿಂದ ಅವರು ಈ ದಿನ ವಿಶೇಷವಾಗಿ ಪ್ರತಿ ತಾಲೂಕಿನಲ್ಲೂ ವಿಶೇಷಚೇತನರ ದಿನಾಚರಣೆಯನ್ನು ಮಾಡಿಕೊಳ್ಳುವಂತ ಒಂದು ಉತ್ಸಾಹ ಬಹಳಷ್ಟು ಜನರಿಗಿದೆ. ವಿಶೇಷವಾಗಿ ಸಕಲೇಶ್ವರದ ಒಂದು ವಿಶೇಷಚೇತನರ ಒಕ್ಕೂಟ ಏನಿದೆ ತಾಲೂಕಿಗೆ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ತುಂಬಾ ಉತ್ಸಾಹ ಮತ್ತೆ ಹೆಚ್ಚು ಆಸಕ್ತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಕಾಡಪ್ಪ ಮಾತನಾಡಿ, ವಿಶೇಷ ಚೇತನರನ್ನು ಅನುಕಂಪದಿಂದ ಮಾತ್ರ ನೋಡಿದರೆ ಸಾಲದು. ಅವರಿಗೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವ ಮೂಲಕ ಸ್ವಾವಲಂಬಿಯಾಗಿ ಬದುಕಲು ಎಲ್ಲರೂ ಪ್ರೋತ್ಸಾಹ ನೀಡಿದಾಗ ಮಾತ್ರ ಅವರ ಸುಂದರ ಬದುಕು ಕಟ್ಟಿಕೊಡಲು ಸಾಧ್ಯ ಎಂದರು. ಸೌಲಭ್ಯಗಳನ್ನು ನೀಡುವಂತಹ ಕೆಲಸ ಸರ್ಕಾರದ ಮೇಲೆ ಇವತ್ತು ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ವಸತ ಅನೇಕ ತಂದೆಗಳು ತಮ್ಮ ಮಕ್ಕಳು ಈ ತರ ಒಂದು ಅಂಗಡಿಗಳಿಗೆ ಹೋಗಿದಾರೆ ಅನ್ನೋದು ಒಂದು ಚಿಂತೆ ಆಗುವಂತಾದ್ರೆ ಆ ಮಕ್ಕಳಿಗೆ ಒಂದು ಬದುಕಿನ ಒಳ್ಳೆ ಒಂದು ಜೀವನ ನಡೆಸಲಿಕ್ಕೆ ಅನೇಕ ತರಹದ ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕಾದ ಜವಾಬ್ದಾರಿ ಕೂಡ ಇದೆ. ಈ ಕಾರಣಕ್ಕಾಗಿ ಇವತ್ತು ಮಕ್ಕಳ ಚೇತನರು ಅನೇಕ ತರಹದ ಒಂದು ಉದ್ಯೋಗಗಳಲ್ಲಿ ಮತ್ತು ಅವಕ್ಕೆ ಸಂಬಂಧಪಟ್ಟಂತಹ ಬದುಕಿಗೆ ಬೇಕಾದಂತಹ ಅನೇಕ ಸೌಲಭ್ಯಗಳನ್ನು ನೀಡೋದಕ್ಕೆ ಕೆಲವು ಸಂಘ ಸಂಸ್ಥೆಗಳು ಉದ್ಯೋಗದ ಮನೋಭಾವ ಮಾಡಬೇಕಾಗಿದೆ. ಇವತ್ತು ನಮ್ಮ ಪುರಸಭೆಗಳು ವಿಕಲಚೇತನದ ಒಂದು ಯೋಜನೆಗಳಿದೆ 7.5% ಮತ್ತು 5% ಅನೇಕ ಸಾವಿರದ ಯೋಜನೆಗಳನ್ನು ನಾವು ಈಗಾಗಲೇ ಜಾರಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ವಿಕಲಚೇತನಕ್ಕೆ ಸಹಾಯ ಕೊಡುವಂತಾಗ್ಬೋದು ಮತ್ತು ಅವರಿಗೆ ವಿಲ್ಚೇರ್ ಕೊಡುವಂತಾಗ್ಬೋದು ಮತ್ತು ಅವರಿಗೆ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸ ಪ್ರೋತ್ಸಾಹ ಕೊಡುವಂಥದ್ದಾಗಲಿ ಈಗಾಗಲೇ ಈಗ ವಚನ ತಗೊಳ್ತಿದ್ದೀವಿ. ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ವಿಕಲಚೇತನ ಯಾರಾಗ್ತದೆ ನಮ್ಮ ಪುರುಷರು ಹಂಚಿಕೊಳ್ತದೆ ನಿಮಗೆ ಆ ಒಂದು ವಚನಗಳಲ್ಲಿ ನಿಮಗೆ ಅನೇಕ ತರಹದ ಸೌಲಭ್ಯಗಳನ್ನು ಕೊಡೋದಕ್ಕೆ ಈ ಪುರಸ್ಕಾರ ಹೊಂದಿದೆ. ಕಾರ್ಯಕ್ರಮದಲ್ಲಿ ಲಯನ್ ಸೇವಾ ಸಂಸ್ಥೆಯ ಮೀನಾಕ್ಷಿ ವಿಕಲಚೇತನರಿಗೆ ವೆಲ್ಕಮ್ ಅಂಡ್ ಚೇರು ನೀಡುವ ಮೂಲಕ ಮಾನವೀಯತೆ ಮೆರೆದರು. ಕಾರ್ಯಕ್ರಮದಲ್ಲಿ ಕೌಡಲಿಯ ಎನ್ಕೆ ಗಣಪಯ್ಯ ಶ್ರವಣ ದೋಷವುಳ್ಳ ಶಾಲೆಯ ಮಕ್ಕಳು ಹಾಡುಗಳಿಗೆ ನೃತ್ಯ ಮಾಡುವ ಮೂಲಕ ರಂಜಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಾದ್ಯಗೋಷ್ಠಿಯೊಂದಿಗೆ ಪ್ರಮುಖ ರಸ್ತೆಯಲ್ಲಿ ಲಯನ್ಸ್ ಹಾಲ್ಗೆ ಮೆರವಣಿಗೆಯಲ್ಲಿ ಸಾಗಿ ಬಂದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ವಿಕಲಚೇತನರ ಒಕ್ಕೂಟದ ಸಮಿತಿಯ ಅಧ್ಯಕ್ಷ ಯೋಗೇಶ್ ಎನ್ಕೆ ಗಣಪಯ್ಯ, ಶಾಲೆಯ ಪ್ರಾಂಶುಪಾಲ ಲೋಕೇಶ್, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಸ್ತೂರಿ ಮಾತನಾಡಿದರು. ಬೇಲೂರು ತಾಲೂಕಿನ ಕನಾಯಕನಹಳ್ಳಿ ಗ್ರಾಮದ ಕೆಎಂ ಸುನೀಲ್, ಹಾಸನ ಜಿಲ್ಲೆಯ ಶೈವ ಪರಂಪರೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ರಾಜ್ಯಪಾಲರಿಂದ ಪಡೆದರು. ಕರ್ನಾಟಕ ವಿಶ್ವವಿದ್ಯಾಲಯ ಹಂಪಿ, ಹಂಪಿಯ ಸಮಾಜ ವಿಜ್ಞಾನ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ಬೇಲೂರು ತಾಲೂಕಿನ ಕನಾಯಕನಹಳ್ಳಿ ಗ್ರಾಮದ ಕೆಎಂ ಸುನೀಲ್ ಇವರು ಸಲ್ಲಿಸಿದ ಹಾಸನ ಜಿಲ್ಲೆಯ ಶೈವ ಪರಂಪರೆ ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕರ್ನಾಟಕದ ಘನತೆಯ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಪದವಿಯನ್ನು ಪಡೆಯುವ ಮೂಲಕ ಬೇಲೂರಿಗೆ ಕೀರ್ತಿ ತಂದಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು.
ಯಶಸ್ವಿಯಾಗಿ ನಡೆದ ಬೃಹತ್ ಉದ್ಯೋಗ ಮೇಳ, 50ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಭಾಗಿ. ಕಾಂಗ್ರೆಸ್ ಪಕ್ಷ ಬಲಪಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಜಿಲ್ಲಾದ್ಯಂತ ಅಲ್ಪಸಂಖ್ಯಾತರ ಸಭೆ ಹಾಗೂ ಸಮಾವೇಶ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅಬ್ದುಲ್ ಸಮದ್ ಹೇಳಿಕೆ. ಬೇಲೂರಿನ ಕ್ಯಾತನಕೇರಿ ಸಂಕೇನಹಳ್ಳಿ ಮಾರ್ಗ ಗುಂಡಿಮಯ, ಕೂಡಲೇ ರಸ್ತೆ ಸರಿಪಡಿಸುವಂತೆ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.